ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್. ನಾನು ರಚಿನಿ. ಡಿವಾಸ್ ಫ್ಯಾನ್ಸ್ಗಳಿಗೆ ಗುಡ್ ನ್ಯೂಸ್. ಈ ವಿಡಿಯೋ ನಿಜವಾಗ್ಲೂ ತುಂಬ ಖುಷಿ ಕೊಡುತ್ತೆ. ನಾನು ಬೆಂಗಳೂರಲ್ಲಿಲ್ಲ, ಎಲ್ಲೋ ಇದ್ದೀನಿ, ಫುಲ್ ಟಯರ್ಡ್ ಆಗಿದ್ದೀನಿ. ಬಟ್ ಆದರೆ ಈ ಸ್ವೀಟ್ ನ್ಯೂಸ್ ನಿಜವಾಗ್ಲೂ ಖುಷಿ ಕೊಡ್ತಾ ಇದೆ, ಎನರ್ಜಿ ಕೊಡ್ತಾ ಇದೆ ನ್ಯೂಸ್ ಮಾಡೋಕ್ಕೆ. ಹಾಗಾದರೆ ಏನು ಆ ಸ್ಪೆಷಲ್ ನ್ಯೂಸ್ ಹೇಳ್ತೀನಿ ಬನ್ನಿ. ಕೋವಿಡ್ನಿಂದಾಗಿ ಪ್ರಾಣಿ ಸಂಕುಲಕ್ಕೂ ಕೂಡ ಸಮಸ್ಯೆ ಆಯಿತು. ಲಾಕ್ಡೌನ್ನಿಂದಾಗಿ ಮೃಗಾಲಯಗಳ ನಿರ್ವಹಣೆ ತುಂಬ ಕಷ್ಟ ಆಯಿತು. ಪ್ರಾಣಿಗಳನ್ನು ದಯವಿಟ್ಟು ದತ್ತು ಪಡ್ಕೊಳ್ಳಿ ಅಂತ ಇತ್ತೀಚೆಗಷ್ಟೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತಮ್ಮ ಅಭಿಮಾನಿಗಳಲ್ಲಿ ಮನವಿ ಕೂಡ ಮಾಡಿಕೊಂಡಿದ್ರು. ದರ್ಶನ್ ಅವರು ಮಾಡಿದಂತಹ ಮನವಿ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. ತದನಂತರ ಅಭಿಮಾನಿಗಳು, ಪ್ರಾಣಿ ಪ್ರಿಯರು ಪ್ರಾಣಿಗಳನ್ನು ದತ್ತು ಪಡ್ಕೊಂಡಿದ್ದಾರೆ. ದರ್ಶನ್ ಅವರ ಮನವಿಯಿಂದ ಅಕ್ಷರಶಃ ಪವಾಡ ನಡೆದಿದೆ ಅಂದರೆ ತಪ್ಪಾಗೋದಿಲ್ಲ. ಅನೇಕರು ಪ್ರಾಣಿಗಳನ್ನು ದತ್ತು ಪಡ್ಕೊಂಡಿದ್ದಾರೆ, ಜೊತೆಗೆ ವಿವಿಧ ಮೃಗಾಲಯಗಳಿಗೆ ಸಾಕಷ್ಟು ದೇಣಿಗೆ ಕೂಡ ಬಂದಿದೆ. ದರ್ಶನ್ ಅವರ ಮನವಿಯಿಂದಾಗಿ 6 ದಿನಗಳಲ್ಲಿ 3,881 ಮಂದಿ ರಾಜ್ಯದ ವಿವಿಧ ಮೃಗಾಲಯಗಳಲ್ಲಿ ಪ್ರಾಣಿಗಳನ್ನು ದತ್ತು ಪಡ್ಕೊಂಡಿದ್ದಾರೆ, ದೇಣಿಗೆಯನ್ನು ನೀಡಿದ್ದಾರೆ. ಇದರಿಂದ 1 ಕೋಟಿ ರೂಪಾಯಿಗೂ ಹೆಚ್ಚು ಹಣ ದೇಣಿಗೆ ರೂಪದಲ್ಲಿ ಸಂಗ್ರಹವಾಗಿದೆ. ಎಸ್ ಚಪ್ಪಾಳೆ. ಹಾಗಂತ ಝೂ ಅಥಾರಿಟಿ ಆಫ್ ಕರ್ನಾಟಕ ಟ್ವೀಟ್ ಮೂಲಕ ಮಾಹಿತಿಯನ್ನು ಕೊಟ್ಟಿರುವಂತಹದ್ದು. ಹೌದು, ದರ್ಶನ್ ಅವರ ಕರೆಗೆ ಒಗ್ಗಟ್ಟು ತುಂಬ ಜನ ಈ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ನಾನು ಟಯರ್ಡ್ ಆಗಿದ್ದೀನಿ, ಬಟ್ ಈ ವಿಡಿಯೋ ಮಾಡೋಕ್ಕೆ ಸಖತ್ ಖುಷಿ ಆಗ್ತಾ ಇದೆ. ಸೊ ರಿಯಲಿ ಆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದೇ ರೀತಿ ಇನ್ನೊಂದಷ್ಟು ಜನ ದತ್ತು ತಗೊಳ್ಳಿ, ಇನ್ನೊಂದಷ್ಟು ಆದಾಯ ಬರಲಿ, ಎಲ್ಲ ಪ್ರಾಣಿ ಪಕ್ಷಿಗಳು ಆರೋಗ್ಯವಾಗಿರಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ. ಏನಂತೀರಾ ಫ್ರೆಂಡ್ಸ್? ಮಿಸ್ ಮಾಡಿದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದ ವಿಡಿಯೋಗೊಂದು ಲೈಕ್ ಇಟ್ಟು ಆದಷ್ಟು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬಿಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ ಬೈ.